ನಮಸ್ಕಾರ ಸ್ನೇಹಿತರೆ, ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧ ಚೆನ್ನಾಗಿರಬೇಕು ಅಂದರೆ ಹೀಗೆ ಮಾಡಿ ಸ್ನೇಹಿತರೆ. ಈ ಸೂತ್ರಗಳನ್ನು ಉಪಯೋಗಿಸಿ ಖಂಡಿತ ನಿಮ್ಮ ಸಂಬಂಧ ಚೆನ್ನಾಗಿರುತ್ತೆ. ಹಾಗಾದ್ರೆ ಯಾವ ಸೂತ್ರ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ, ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ, ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಮರೆಯದಲ್ಲೇ ಕ್ಲಿಕ್ ಮಾಡಿ. ಸ್ನೇಹಿತರೆ, ಸುಖಕರ ಜೀವನ ಸಾಗಿಸಲು ಸಂಗಾತಿಯೊಂದಿಗೆ ಉತ್ತಮ ಹೊಂದಾಣಿಕೆ ಬಹಳ ಮುಖ್ಯ. ಏಕೆಂದರೆ ನಿಮ್ಮ ನಡುವೆ ಅನ್ಯೂನ್ಯತೆ ಇಲ್ಲದಿದ್ದರೆ ಮಾನಸಿಕ ನೆಮ್ಮದಿಯಂತೂ ಇರುವುದಿಲ್ಲ. ಹೀಗಾಗಿ ಇಬ್ಬರ ನಡುವಣ ಸಂಬಂಧ ಸರಿ ಇಲ್ಲದಿದ್ದರೆ ಉತ್ತಮ ಜೀವನವನ್ನು ಕೂಡ ಕಲ್ಪಿಸಿಕೊಳ್ಳಲು ಆಗುವುದಿಲ್ಲ. ಆದರೆ ಇದೇ ದಾಂಪತ್ಯ ಅಥವಾ ಪ್ರೇಮ ಬಂಧ ಬಲಪಡಿಸುವುದು ತುಂಬ ಸುಲಭ. ಸಣ್ಣ ಪುಟ್ಟ ವಿಷಯಗಳತ್ತ ಹೆಚ್ಚಿನ ಗಮನ ಹರಿಸಿದರೆ ಸಾಕು. ಅಂತಹ ಕೆಲವೊಂದು ಸರಳ ಸಲಹೆಗಳನ್ನು ಇಲ್ಲಿ ನಾವು ಕೊಡ್ತೀವಿ ನೋಡಿ. ತಪ್ಪುಗಳನ್ನು ಕ್ಷಮಿಸಿಬಿಡಿ. ಹೌದು, ಅಜಾಗರೂಕತೆಯಿಂದ ಮಾಡಲಾದ ತಪ್ಪುಗಳನ್ನು ಕ್ಷಮಿಸಿ, ಅವಾಗ ನೀವೇ ದೊಡ್ಡವರು ಆಗ್ತೀರ. ಅದರ ಬಗ್ಗೆ ವಾದ ಮಾಡೋದರಿಂದ ಇಬ್ಬರ ನಡುವೆ ಜಗಳ ಏರ್ಪಡೋದರಲ್ಲಿ ಸಂದೇಹವೂ ಇಲ್ಲ. ಒಂದು ವೇಳೆ ನೀವು ಕೂಡಲೇ ಕ್ಷಮಿಸಿ ಪ್ರೀತಿಯಿಂದ ಹೇಳಿದರೆ ಅದು ನಿಮ್ಮ ಸಂಬಂಧ ಗಟ್ಟಿಗೊಳ್ಳುತ್ತದೆ, ಹಾಗೆಯೇ ಪ್ರೀತಿಯ ಮೂಡುತ್ತದೆ. ಹಾಗಾಗಿ ಪರಸ್ಪರ ತಪ್ಪುಗಳನ್ನು ಕೂಡ ಕ್ಷಮಿಸಲು ಕಲಿಯಿರಿ. ಹೌದು, ನಿಮ್ಮ ನಡುವೆ ಅದೇನೇ ಜಗಳ ಆದರೂ ಇನ್ನೊಬ್ಬರು ಮಧ್ಯ ಪ್ರವೇಶಿಸದಂತೆ ನೋಡಿಕೊಳ್ಳಿ. ಕೆಲವೊಮ್ಮೆ ಉಂಟಾಗುವ ಜಗಳದಿಂದ ಇಬ್ಬರಿಗೂ ಅಸಮಾಧಾನ ಉಂಟಾಗಿರುತ್ತದೆ. ಇಂಥ ಸಮಯದಲ್ಲಿ ಮೂರನೇ ವ್ಯಕ್ತಿಯ ಮೊರೆ ಹೋಗಬಾರದು. ಇದು ನಿಮ್ಮ ಸಂಬಂಧದಲ್ಲಿನ ಅಂತರವನ್ನು ಬಹಳ ಹೆಚ್ಚು ಮಾಡುತ್ತದೆ. ನಿಮ್ಮ ಸಮಸ್ಯೆಗಳನ್ನು ನಿಮ್ಮದೇ ಆದ ರೀತಿಯಲ್ಲಿ ಸಹ ಪರಿಹರಿಸುವುದು ಉತ್ತಮ. ಇಂಥ ಸಂದರ್ಭಗಳಲ್ಲಿ ಯಾವುದೇ ಹೊರಗಿನವರು ಚರ್ಚೆಗೆ ಅಥವಾ ಸಂಧಾನಕ್ಕೆ ಸೇರಿಸಬೇಡಿ ಸ್ನೇಹಿತರೆ. ಹೌದು, ಸಂಬಂಧಗಳು ಮುರಿದು ಬೀಳಲು ತಪ್ಪು ಗ್ರಹಿಕೆ ಒಂದು ಬಹುಮುಖ್ಯ ಕಾರಣವಾಗ್ತದೆ. ಹೌದು, ಪರಸ್ಪರ ಇರುವ ಅಪನಂಬಿಕೆಯನ್ನು ನೀವು ಮೊದಲು ದೂರ ಮಾಡಬೇಕು. ಹಾಗೆ ಇಬ್ಬರ ಮನಸ್ಸಿನಲ್ಲಿರುವ ಈ ತಪ್ಪು ಗ್ರಹಿಕೆ ಮಾತಿನ ಮೂಲಕ ಬಗೆಹರಿಸಿಕೊಳ್ಳಬೇಕು. ಒಂದು ವೇಳೆ ತಪ್ಪು ಗ್ರಹಿಕೆ ಬಲವಾಗಿ ಬೇರೆಯವರಿದ್ರೆ ಅದು ನಿಮ್ಮ ದಾಂಪತ್ಯ ಜೀವನ ಅಥವಾ ಪ್ರೇಮ ಬಂಧದ ಮೇಲೆ ಪರಿಣಾಮ ಖಂಡಿತ ಬೀರ್ತದೆ ಸ್ನೇಹಿತರೆ. ಹೌದು, ನಾವು ಈ ಕೊಟ್ಟಿರೋ ಟಿಪ್ಸನ್ನು ಖಂಡಿತ ನೀವು ಫಾಲೋ ಮಾಡಿ ನಿಮ್ಮ ದಾಂಪತ್ಯ ಜೀವನ ಹಾಗೂ ಪ್ರೇಮ ಬಂಧವನ್ನು ಗಟ್ಟಿಗೊಳಿಸಿ. ಹೌದು, ಈ ವಿಡಿಯೋನ ಖಂಡಿತ ಎಲ್ಲ ಹುಡುಗರಾಗಲಿ ಹುಡುಗಿಯಾಗಲಿ ಗಂಡ ಹೆಂಡತಿ ನೋಡಲೇಬೇಕು ಸ್ನೇಹಿತರೆ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.